ತುಂಬಾ ಅಜೀರ್ಣ ಸಮಸ್ಯೆ ಇದೆಯಾ ಹಾಗೇನೇ ಏನೇ ಮಾಡಿದ್ರು ಹಸಿವಾಗ್ತಾ ಇಲ್ವಾ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆವರಿಗೆ ಕೂಡ ಶೇರ್ ಮಾಡಿ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂತ ಕೂಡ ಎಲ್ಲ ರೆಸಿಪೀಸ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಮ್ಮಿಸ್ ಲೈಫ್ ಟೈಲ್ ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಮನೆ ಮದ್ದನ್ನು ಹೇಳ್ತಿದ್ದೆ ಅದು ಏನು ಅಂತ ಹೇಳಿದ್ರೆ ನಿನ್ನೆ ಕೂಡ ನಾನು ಒಂದು ವಿಡಿಯೋನ ಹಾಕಿದ್ದೇನೆ ಮೆಂತೆಯ ಒಂದು ಉಪಯೋಗವನ್ನ ಅದೇ ರೀತಿಯಲ್ಲಿ ಇವತ್ತು ಇನ್ನೊಂದು ಉಪಯೋಗವನ್ನ ಹೇಳ್ತಾ ಇದ್ದೇನೆ ಇದು ಅಷ್ಟೇ ತುಂಬಾ ಸಿಂಪಲ್ ಮತ್ತು ಈಜಿಯಾಗಿ ಮಾಡುವಂತದ್ದು ಬೇರೆ ಬೇರೆ ಏನು ಇಂಗ್ರೆಡಿಯೆಂಟ್ಸ್ ಬೇಕಿಲ್ಲ ಕೇವಲ ಮೆಂತೆ ಮತ್ತು ಇನ್ನೊಂದು ಇಂಗ್ರೆಡಿಯೆಂಟ್ ಅಷ್ಟೇ ಎರಡೇ ಇಂಗ್ರೆಡಿಯೆಂಟ್ಸ್ ಉಪಯೋಗಿಸಿಕೊಂಡು ತುಂಬಾ ಈಜಿಯಾಗಿ ಮಾಡುವಂತದ್ದು ಏನಂತ ಹೇಳಿದ್ರೆ ಯೂಶುವಲಿ ಏನಾಗುತ್ತೆ ನಮಗೆ ಜೀರ್ಣ ಸರಿಯಾಗಿ ಆಗಿಲ್ಲ ಅಂತ ಹೇಳಿದ್ರೆ ಒಂದು ರೀತಿ ಮಲಬದ್ಧತೆ ಅಂತ ಆ ರೀತಿಯ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಒಂದು ವೇಳೆ ನಿಮಗೆ ಜೀರ್ಣ ಸರಿಯಾಗದೆ ಮೋಷನ್ ಸರಿಯಾಗಿ ಹೋಗದೇ ಇದ್ದರೆ ಏನಾಗ್ತದೆ ಅದರಿಂದಾಗಿ ಬಹಳಷ್ಟು ಎಲ್ಲಾ ಕಾಯಿಲೆಗೆ ಮೂಲ ಅಂತ ಹೇಳಿ ಹೇಳಬಹುದು ಸೋ ನಾವು ತಿಂದಿದ್ದು ಏನು ತಿಂದ್ರೂ ಕೂಡ ಸರಿಯಾಗಿ ಜೀರ್ಣ ಆಗಬೇಕು ಜೀರ್ಣ ಆದ್ರೆ ಮಾತ್ರ ನಮ್ಮ ಹೆಲ್ತ್ ಚೆನ್ನಾಗಿರ್ತದೆ ಹಾಗಾಗಿ ಈ ಜೀರ್ಣ ಆಗದೇ ಇರುವವರಿಗೆ ಅಥವಾ ಜೀರ್ಣ ಸರಿಯಾಗಿ ಆದರೂ ಕೂಡ ನಿಮಗೆ ಇನ್ನು ಚೆನ್ನಾಗಿ ಜೀರ್ಣ ಆಗಬೇಕು ನಾವು ತಿಂದಿದ್ದು ಸರಿಯಾಗಿ ಕರಗಬೇಕು ಅನ್ನುವ ಆಸೆ ಇದ್ದರೆ ಈ ವಿಡಿಯೋನ ತಪ್ಪದೆ ನೋಡಿ ಮತ್ತೆ ಟ್ರೈ ಮಾಡಿ ಕೂಡ ಜೀರ್ಣ ಪ್ರಾಬ್ಲಮ್ ಇರುವವರಿಗೆ ಈ ಡೈಜೆಷನ್ ಪ್ರಾಬ್ಲಮ್ ಇರುವವರಿಗೆ ಇದಂತೂ ರಾಮಬಾಣ ಅಂತ ಹೇಳಬಹುದು ಬನ್ನಿ ತುಂಬಾ ಸಿಂಪಲ್ ಮತ್ತು ಈಜಿ ಮೆಥಡ್ ಸಂಪೂರ್ಣ ವಿಡಿಯೋನ ನೋಡಿ ನೀವು ಟ್ರೈ ಮಾಡಿ ನೋಡಿ ಈ ಮನೆ ಮದ್ದು ಮಾಡಲಿಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಮೆಂತೆನ ತಗೊಂಡಿದ್ದೆ ಮೆಂತೆ ಅಥವಾ ಫೆನ್ಯುಗ್ರೀಕ್ ಅಂತ ಕೂಡ ಹೇಳ್ತಾರೆ ಅಥವಾ ಸ್ವಲ್ಪ ಜಾಸ್ತಿ ಅಕ್ಕವ ತಗೊಳ್ಳಬಹುದು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ 1.5 ಸ್ಪೂನ್ ವರೆಗೆ ಹಾಕೊಳ್ತಾ ಇದ್ದೇನೆ ನಾನು ನೋಡಿ ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಮೆಂತೆನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೆ ಇದನ್ನ ನಾವು ಈಗ ಪೌಡರ್ ಮಾಡ್ಕೊಳ್ಳೋಣ ಅಂದ್ರೆ ಪುಡಿ ಮಾಡ್ಕೊಳ್ಳೋಣ ನೋಡಿ ನಾನು ಪೌಡರ್ ಮಾಡ್ಕೊಂಡಿದ್ದೇನೆ ಈಗ ಇದನ್ನ ಈಗ ಹೇಗೆ ಯೂಸ್ ಮಾಡೋದು ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ ಈಗ ನೀವು ಏನು ಮಾಡಿ ಅಂತ ಹೇಳಿದ್ರೆ ಒಂದು ಬೌಲ್ ಅಂದ್ರೆ ಹೆಚ್ಚಕಡೆ ಒಂದು 200 ಗ್ರಾಂ ವರೆಗೆ ಮೊಸರನ್ನ ತಗೊಳ್ಳಿ ನಾನು ಒಂದು 200 ಗ್ರಾಂ ವರೆಗೆ ತಗೊಂಡಿದ್ದೇನೆ ನೀವು ಮನೆಯಲ್ಲಿ ಮಾಡಿರೋ ಮೊಸರು ತುಂಬಾ ಒಳ್ಳೆಯದು ನಾವು ಆಕ್ಚುಲಿ ಹೊರಗಿಂದ ತಂದಿರೋ ಅಂದ್ರೆ ನಂದಿನಿ ಮೊಸರನ್ನ ಯೂಸ್ ಮಾಡ್ತಾ ಇದ್ದೇವೆ ಇಲ್ಲ ನೀವು ಯೋಗರ್ಟ್ ಇದ್ದರೆ ಯೋಗರ್ಟ್ ಕೂಡ ಯೂಸ್ ಮಾಡಬಹುದು ಇಲ್ಲಿ ನಾನು ಮೊಸರನ್ನ ಯೂಸ್ ಮಾಡ್ತಾ ಇದ್ದೇನೆ ಮನೆಯಲ್ಲಿ ಮೊಸರು ಇದ್ದರೆ ಮನೆಯಲ್ಲಿ ಮಾಡಿರುವಂತ ಮೊಸರು ತುಂಬಾ ಒಳ್ಳೆಯದು ಈಗ ಈ ಮೊಸರಿಗೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೆಂತೆಯ ಪೌಡರ್ ಇದನ್ನ ಹಾಕೊಳ್ಳಬೇಕು ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ನೋಡಿ ಮೊಸರು ಮತ್ತೆ ಮೆಂತೆಯ ಪೌಡರ್ ಹಾಕಿರುವಂತ ಈ ಒಂದು ರೆಸಿಪಿ ರೆಡಿ ಆಗಿದೆ ಇದನ್ನ ನೀವು ಯಾವ ರೀತಿ ನಾವು ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿದಿನ ಮಧ್ಯಾಹ್ನ ಊಟ ಆಗಿ ಆದ ನಂತರ ಅಂದ್ರೆ 2 ಗಂಟೆ ಆದಮೇಲೆ ಅಂದ್ರೆ ನೀವು 12 ಗಂಟೆ ಊಟ ಮಾಡಿದ್ರೆ 2 ಗಂಟೆಗೆ ಅಥವಾ 1 ಗಂಟೆ ಊಟ ಮಾಡಿದ್ರೆ 3 ಗಂಟೆ ಆ ತರ ಅಂದ್ರೆ 2 ಗಂಟೆ ಟೈಮ್ ಬಿಟ್ಟು ಇದನ್ನ ನೀವು ತಿನ್ನಬೇಕು ಈ ರೀತಿ ನೀವು ಕೇವಲ 2 ದಿನದಲ್ಲಿ ನಿಮಗೆ ಇದರ ಎಫೆಕ್ಟ್ ಗೊತ್ತಾಗ್ತದೆ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಸಾಲ್ವ್ ಅಂದ್ರೆ ಈ ಡೈಜೆಷನ್ ಪ್ರಾಬ್ಲಮ್ ಇದೆಯಲ್ಲ ಅಂದ್ರೆ ಜೀರ್ಣ ಆಗದಿರುವಂತ ಪ್ರಾಬ್ಲಮ್ ಇದ್ದರೆ 2 ದಿನದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತದೆ ಇದು 100% ವರ್ಕೌಟ್ ಆಗುವಂತಹ ರೆಸಿಪಿ ಯಾಕಂದ್ರೆ ಮೆಂತೆ ತುಂಬಾ ತಂಪು ಮತ್ತು ಮೋರ್ ಓವರ್ ದಟ್ ಅದು ನಮ್ಮ ಬಾಡಿಯಲ್ಲಿ ಅಂದ್ರೆ ಈ ಡೈಜೆಷನ್ ಗೆ ತುಂಬಾ ಹೆಲ್ಪ್ ಮಾಡುತ್ತದೆ ಈ ಮೆಂತೆ ಪೌಡರ್ ನೀವು ಡೈಲಿ ಮಾಡ್ಕೋಬೇಕಾಗಿಲ್ಲ ಒಂದು ಸರಿ ನೀವು ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಹಾಳಾಗಲ್ಲ ಏನಿಲ್ಲ ಇದು ನಿಮಗೆ ಬೇಕಾದಾಗ ಅಂದ್ರೆ ಡೈಲಿ ನೀವು ಯೂಸ್ ಮಾಡಬಹುದು ನೋಡಿ ಇದು ಈಜಿ ಮತ್ತು ಸಿಂಪಲ್ ಆಗಿ ಮಾಡುವಂತಹ ಈ ಮನೆ ಮದ್ದು ನಿಮಗೆ ಇಷ್ಟ ಆಗಿದ್ದಲ್ಲೇ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು